ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೇವೆ. ಕಾರಣ ಏನು ಅಂತಂದರೆ, ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದಂತಹ ಭಾಳ ಪುಣ್ಯ ಪವಿತ್ರವಾದಂಥ ಕ್ಷೇತ್ರವಾದಂಥ ಶೃಂಗೇರಿ ಹೊರನಾಡು ಕಟೀಲು ದುರ್ಗಾ ಪರಮೇಶ್ವರಿ ಹೊರನಾಡು ಅನ್ನಪೂರ್ಣೇಶ್ವರಿ ಹಾಗೂ ತಿರುಪತಿ ತಿಮ್ಮಪ್ಪನ ಕ್ಷೇತ್ರದ ಬಗ್ಗೆ ಬಹಳ ಅವಹೇಳನಕಾರಿಯಾಗಿ ಫೇಸ್ಬುಕ್ನಲ್ಲಿ ಕಳೆದ 2 ದಿವಸದ ಮುಂಚೆ ಒಂದು ಸುದ್ದಿ ಹರಿದಾಡಿದೆ. ನಮ್ಮ ಹಿಂದೂ ಧರ್ಮಕ್ಕೆ ಮಾಡಿರ್ತಕ್ಕಂಥ ಅಪಮಾನವಾಗಿದೆ ಅದು. ಅವರು ಏನು ಬರೆದಿದ್ದಾರೆ ಫೇಸ್ಬುಕ್ನಲ್ಲಿ ಅಂತ ಹೇಳೋದು ನಮಗೆ ಎಲ್ಲರ ಮುಂದೆ ಹೇಳಲಿಕ್ಕೂ ಸಹ ಅಸಹ್ಯವಾಗುವಂತಹ ಶಬ್ದವನ್ನು ಪದಬಳಕೆ ಮಾಡಿ ನಮ್ಮ ಹಿಂದೂ ಧರ್ಮದ ದೇವರ ಮೇಲೆ ಅವಹೇಳನವನ್ನು ಮಾಡಿದ್ದಾರೆ. ಆ ನಿಮಿತ್ತವಾಗಿ ಯಾರು ಮತಾಂಧರು ಧರ್ಮ ವಿರೋಧಿಗಳು ಆ ಒಂದು ಫೇಸ್ಬುಕ್ನಲ್ಲಿ ಬರಹವನ್ನು ಬರೆದಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಎಲ್ಲ ಹಿಂದೂ ಪರ ಸಂಘಟನೆಯ ಪರವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಪರವಾಗಿ ನಾವು ಇವತ್ತು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ನಾವು ಸನಾತನ ಹಿಂದೂ ಧರ್ಮದಲ್ಲಿ ಶಾಂತಿಯನ್ನು ಕಾಪಾಡತಕ್ಕಂಥವರು, ಕಾನೂನಿನ ಚೌಕಟ್ಟಿನ ಮೇಲೆ ನಮಗೆ ಬಹಳ ನಂಬಿಕೆ ಇದೆ. ಕಳೆದ 3 ವರ್ಷದ ಮುಂಚೆ ಇದೇ ರೀತಿಯಾಗಿ ಒಂದು ಫೇಸ್ಬುಕ್ನಲ್ಲಿ ಒಂದು ಇದು ಬಂತು ಅಂದ ತಕ್ಷಣ ಪೊಲೀಸ್ ಸ್ಟೇಷನನ್ನೇ ಸುಟ್ಟಿದ್ರು, ಶಾಸಕರ ಮನೆಗೆ ಬೆಂಕಿಯನ್ನು ಕೊಟ್ಟಿದ್ರು. ಆದರೆ ನಾವು ಹಿಂದೂಗಳು ಶಾಂತಿ ಪ್ರಿಯರು, ನಾವಿವತ್ತು ಅಂತಹ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಬಂದು ಕಾನೂನಿನ ಮೊರೆ ಹೋಗಿದ್ದೇವೆ, ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಕಂಪ್ಲೇಂಟನ್ನು ತಗೊಂಡು ನಮಗೆ ಅಕ್ನಾಲೆಜ್ಮೆಂಟನ್ನು ಕೊಟ್ಟಿದ್ದಾರೆ. ನಮಗೆ ಕರ್ನಾಟಕ ಸರ್ಕಾರದ ಮೇಲೆ, ಗೃಹ ಮಂತ್ರಿಗಳ ಮೇಲೆ ಭರವಸೆ ಇದೆ. ಇದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಂಡು ಅಂಜುಮ್ ಶೇಖ್ ಅನ್ನುವಂತಹ ವ್ಯಕ್ತಿಯ ಹೆಸರಿನಲ್ಲಿ ಈ ಫೇಸ್ಬುಕ್ನಲ್ಲಿ ಇದು ಬಂದಿದೆ. ಅದನ್ನು ದಯವಿಟ್ಟು ಕಂಡಿಡಿದು ಅದು ಸತ್ಯವೋ ಸುಳ್ಳು ಅನ್ನೋದನ್ನು ಪರಿಶೀಲನೆಯನ್ನು ಮಾಡಿ ಆತನನ್ನು ಬಂಧಿಸಬೇಕು. ಉಗ್ರ ಶಿಕ್ಷೆಯನ್ನು ಕೊಟ್ಟರೆ ಮಾತ್ರ ಹಿಂದೂ ಧರ್ಮಕ್ಕೆ ಕೊಡ್ತಕ್ಕಂಥ ನ್ಯಾಯವಾಗಿರುತ್ತೆ. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಎಲ್ಲ ಸನಾತನ ಹಿಂದೂ ಧರ್ಮದ ಎಲ್ಲ ಸಂಘಟನೆಗಳು ಸಹ ಕರ್ನಾಟಕದಾದ್ಯಂತ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ನಾವು ಕಾನೂನಿನ ಮೇಲೆ ನಂಬಿಕೆ ಇರೋದ್ರಿಂದ ಕಾನೂನಿಗಾಗಿ ನಾವಿಲ್ಲಿ ಕಂಪ್ಲೇಂಟನ್ನು ಇವತ್ತು ಕೊಟ್ಟಿದ್ದೇವೆ. ಮಹಾಸಭಾದ ಎಲ್ಲ ಪದಾಧಿಕಾರಿಗಳಿದ್ದಾರೆ, ಮಹಾಸಭಾದ ಅಧ್ಯಕ್ಷರಾದಂಥ ಅಶೋಕ್ ಹಾರ್ನಳ್ಳಿ ಅವರು ಸಹ ಈ ನಿಟ್ಟಿನಲ್ಲಿ ಏನು ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ನಮ್ಮ ಮಹಾಲಕ್ಷ್ಮಿ ಲೇಔಟ್ನ ಎಲ್ಲ ನಮ್ಮ ಹಿಂದೂ ಧರ್ಮದ ಸಂಘಟನೆಯ ಪದಾಧಿಕಾರಿಗಳು ಸಹ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೇವೆ. ಕಾರಣ ಏನು ಅಂತಂದರೆ, ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದಂತಹ ಭಾಳ ಪುಣ್ಯ ಪವಿತ್ರವಾದಂಥ ಕ್ಷೇತ್ರವಾದಂಥ ಶೃಂಗೇರಿ ಹೊರನಾಡು ಕಟೀಲು ದುರ್ಗಾ ಪರಮೇಶ್ವರಿ ಹೊರನಾಡು ಅನ್ನಪೂರ್ಣೇಶ್ವರಿ ಹಾಗೂ ತಿರುಪತಿ ತಿಮ್ಮಪ್ಪನ ಕ್ಷೇತ್ರದ ಬಗ್ಗೆ ಬಹಳ ಅವಹೇಳನಕಾರಿಯಾಗಿ ಫೇಸ್ಬುಕ್ನಲ್ಲಿ ಕಳೆದ 2 ದಿವಸದ ಮುಂಚೆ ಒಂದು ಸುದ್ದಿ ಹರಿದಾಡಿದೆ. ನಮ್ಮ ಹಿಂದೂ ಧರ್ಮಕ್ಕೆ ಮಾಡಿರ್ತಕ್ಕಂಥ ಅಪಮಾನವಾಗಿದೆ ಅದು. ಅವರು ಏನು ಬರೆದಿದ್ದಾರೆ ಫೇಸ್ಬುಕ್ನಲ್ಲಿ ಅಂತ ಹೇಳೋದು ನಮಗೆ ಎಲ್ಲರ ಮುಂದೆ ಹೇಳಲಿಕ್ಕೂ ಸಹ ಅಸಹ್ಯವಾಗುವಂತಹ ಶಬ್ದವನ್ನು ಪದಬಳಕೆ ಮಾಡಿ ನಮ್ಮ ಹಿಂದೂ ಧರ್ಮದ ದೇವರ ಮೇಲೆ ಅವಹೇಳನವನ್ನು ಮಾಡಿದ್ದಾರೆ. ಆ ನಿಮಿತ್ತವಾಗಿ ಯಾರು ಮತಾಂಧರು ಧರ್ಮ ವಿರೋಧಿಗಳು ಆ ಒಂದು ಫೇಸ್ಬುಕ್ನಲ್ಲಿ ಬರಹವನ್ನು ಬರೆದಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಎಲ್ಲ ಹಿಂದೂ ಪರ ಸಂಘಟನೆಯ ಪರವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಪರವಾಗಿ ನಾವಿವತ್ತು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ನಾವು ಸನಾತನ ಹಿಂದೂ ಧರ್ಮದಲ್ಲಿ ಶಾಂತಿಯನ್ನು ಕಾಪಾಡತಕ್ಕಂಥವರು, ಕಾನೂನಿನ ಚೌಕಟ್ಟಿನ ಮೇಲೆ ನಮಗೆ ಬಹಳ ನಂಬಿಕೆ ಇದೆ. ಕಳೆದ 3 ವರ್ಷದ ಮುಂಚೆ ಇದೇ ರೀತಿಯಾಗಿ ಒಂದು ಫೇಸ್ಬುಕ್ನಲ್ಲಿ ಒಂದು ಇದು ಬಂತು ಅಂದ ತಕ್ಷಣ ಪೊಲೀಸ್ ಸ್ಟೇಷನನ್ನೇ ಸುಟ್ಟಿದ್ರು, ಶಾಸಕರ ಮನೆಗೆ ಬೆಂಕಿಯನ್ನು ಕೊಟ್ಟಿದ್ರು. ಆದರೆ ನಾವು ಹಿಂದೂಗಳು ಶಾಂತಿ ಪ್ರಿಯರು, ನಾವಿವತ್ತು ಅಂತಹ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಬಂದು ಕಾನೂನಿನ ಮೊರೆ ಹೋಗಿದ್ದೇವೆ, ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಕಂಪ್ಲೇಂಟನ್ನು ತಗೊಂಡು ನಮಗೆ ಅಕ್ನಾಲೆಜ್ಮೆಂಟನ್ನು ಕೊಟ್ಟಿದ್ದಾರೆ. ನಮಗೆ ಕರ್ನಾಟಕ ಸರ್ಕಾರದ ಮೇಲೆ, ಗೃಹ ಮಂತ್ರಿಗಳ ಮೇಲೆ ಭರವಸೆ ಇದೆ. ಇದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಂಡು ಅಂಜುಮ್ ಶೇಖ್ ಅನ್ನುವಂತಹ ವ್ಯಕ್ತಿಯ ಹೆಸರಿನಲ್ಲಿ ಈ ಫೇಸ್ಬುಕ್ನಲ್ಲಿ ಇದು ಬಂದಿದೆ. ಅದನ್ನು ದಯವಿಟ್ಟು ಕಂಡಿಡಿದು ಅದು ಸತ್ಯವೋ ಸುಳ್ಳು ಅನ್ನೋದನ್ನು ಪರಿಶೀಲನೆಯನ್ನು ಮಾಡಿ ಆತನನ್ನು ಬಂಧಿಸಬೇಕು. ಉಗ್ರ ಶಿಕ್ಷೆಯನ್ನು ಕೊಟ್ಟರೆ ಮಾತ್ರ ಹಿಂದೂ ಧರ್ಮಕ್ಕೆ ಕೊಡ್ತಕ್ಕಂಥ ನ್ಯಾಯವಾಗಿರುತ್ತೆ. ಇಲ್ಲದೇ ಹೋದರೆ ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಎಲ್ಲ ಸನಾತನ ಹಿಂದೂ ಧರ್ಮದ ಎಲ್ಲ ಸಂಘಟನೆಗಳು ಸಹ ಕರ್ನಾಟಕದಾದ್ಯಂತ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ನಾವು ಕಾನೂನಿನ ಮೇಲೆ ನಂಬಿಕೆ ಇರೋದ್ರಿಂದ ಕಾನೂನಿಗಾಗಿ ನಾವಿಲ್ಲಿ ಕಂಪ್ಲೇಂಟನ್ನು ಇವತ್ತು ಕೊಟ್ಟಿದ್ದೇವೆ. ಮಹಾಸಭಾದ ಎಲ್ಲ ಪದಾಧಿಕಾರಿಗಳಿದ್ದಾರೆ, ಮಹಾಸಭಾದ ಅಧ್ಯಕ್ಷರಾದಂಥ ಅಶೋಕ್ ಹಾರ್ನಳ್ಳಿ ಅವರು ಸಹ ಈ ನಿಟ್ಟಿನಲ್ಲಿ ಏನು ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ನಮ್ಮ ಮಹಾಲಕ್ಷ್ಮಿ ಲೇಔಟ್ನ ಎಲ್ಲ ನಮ್ಮ ಹಿಂದೂ ಧರ್ಮದ ಸಂಘಟನೆಯ ಪದಾಧಿಕಾರಿಗಳು ಸಹ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.